సుబ్రహ్మణ్యం అదే ఎస్పి బాలసుబ్రహ్మణ్యం గూడూరు నెల్లూరు హత్ర గూడూరు అంత ఒక ఊరల్లి కాంపిటీషన్ అల్లి నేను ఫస్ట్ అల్లి నోడిదే ఆ హుడుగన్న అల్లి కాంపిటీషన్ అల్లి ప్రైజ్ బందవరికి ಅದರಲ್ಲಿ ಗೆದ್ದವರಿಗೆ ಪ್ರೈಸ್ ಕೊಡ್ಬೇಕಂತ ನನ್ನನ್ನು ಕರೆದಿದ್ದಾರೆ. ನಾನು ಮೆಡ್ರಾಸ್ ಇಂದ ಗೂಡೂರು ಹೋದೆ. ಗೂಡೂರು ಹೋಗಿ ಪ್ರೈಸ್ ಎಲ್ಲ ಕೊಟ್ಟೆ. ಅವರು ಹಾಡಿಸಿದ್ದಾರೆ, ಪ್ರೈಸ್ ಬಂದವ್ರನ್ನ ಹಾಡಿಸಿದ್ದಾರೆ. ತುಂಬಾ ಬಾಲಸುಬ್ರಹ್ಮಣ್ಯಂ ತುಂಬಾ ಚೆನ್ನಾಗಿ ಹಾಡಿದ್ದಾನೆ. ಅದು ಒಂದು ಒಳ್ಳೆ ಸಾಂಗು, ತುಂಬಾ ಚೆನ್ನಾಗಿ ಹಾಡ್ತಾನೆ. ಒರಿಜಿನಲ್ ವಾಯ್ಸ್ ಅಲ್ಲಿ ಯಾರನ್ನ ಕಾಪಿ ಮಾಡದೆ ತನ್ನು ದೇವರು ಒಂದು ಗಂಟ್ಲು ಕೊಡ್ತಾರಲ್ಲ ನಮಗೆ, ಆ ಗಂಟ್ಲಲ್ಲಿ ಒರಿಜಿನಲ್ ವಾಯ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ದಾನೆ. ನಾನು ಹೇಳಿದೆ, ನೀನು ಈ ಸಿನಿಮಾನಲ್ಲಿ ಹಾಡ್ರೆ ನೀನು ತುಂಬಾ ಬ್ರಹ್ಮಾಂಡವಾಗಿ ಒಳ್ಳೆ ಹೆಸರು ಬರುತ್ತೆ ಅಂತ. ಅವನು ಇದುವರೆಗೂ ಅದು ಎಲ್ಲೆಲ್ಲ ಸ್ಟೇಜ್ ಮೇಲೆಲ್ಲ ಹೇಳ್ಕೊಂತಾನೆ ಇರ್ತಾನೆ, ಜಾನಕಮ್ಮ ಹೇಳಿದ್ದಾರೆ, ಜಾನಕಮ್ಮ ಹೇಳಿದೆ, ಅದರಿಂದಾನೆ ನಾನು ಬಂದಿನಂತ. ಎಷ್ಟೋ ಜನರಿಗೆ ನಾವು ಹೇಳ್ತೀವಿ ಚೆನ್ನಾಗಿ ಹಾಡಿದ್ದೀವಿ ಅಂತ, ಎಲ್ಲರೂ ಬರ್ತಾರೇನು, ಅವರಿಗೆ ಟ್ಯಾಲೆಂಟ್ ಇದೆ, ಅದೃಷ್ಟ ಇದೆ, ದೇವರ ದಯೆ ಇದೆ, ಬಂದ್ರು ಅಷ್ಟೇ. ನಾನು ಹೇಳಿದೆ ಅಂತ ಬರಲಿಲ್ಲ, ಸರಿ ಅದಿರಲಿ. ಅವ್ರು ಮೆಡ್ರಾಸ್ ಬಂದದ್ರಿಂದ, ಬಾಲಸುಬ್ರಹ್ಮಣ್ಯ ಮೆಡ್ರಾಸ್ ಬಂದದ್ರಿಂದ ನಾವು ಸೇರಿ ಎಷ್ಟು ಡ್ಯುಯೆಟ್ಸ್ ಎಷ್ಟು ಸಾಂಗ್ಸ್ ಹಾಡಿದ್ದೀವಿ ಗೊತ್ತಾ, ಹಾಡ್ತಾನೆ ಇದ್ದೀವಿ ಇದುವರೆಗೂ. ಎಷ್ಟೋ ಸಾಂಗ್ಸ್ ಹಾಡಿದ್ದೀವಿ, ಅದು ತೆಲುಗು ತಮಿಳ್ ಕನ್ನಡ, ಕನ್ನಡದಲ್ಲಂತೂ ಎಷ್ಟು ಒಳ್ಳೆ ಡ್ಯುಯೆಟ್ಸ್, ತುಂಬಾ ಒಳ್ಳೆ ಡ್ಯುಯೆಟ್ಸ್, ಎಷ್ಟೋ ಸಾವಿರ ಸಾವಿರ ಸಾಂಗ್ಸ್ ಹಾಡಿದ್ದೀವಿ ನಾವು ಕನ್ನಡ ತೆಲುಗು ತಮಿಳ್ ಮಲಯಾಳ ಕೂಡ ಹಾಡಿದ್ದೀವಿ, ಹಿಂದಿ ಕೂಡ ಹಾಡಿದ್ದೀವಿ ನಾವು. ಅಂದ್ರೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಡ್ಯುಯೆಟ್ಸ್ ಹಾಡಿದ್ದೀವಿ. ಅದು ನಾವೇನು ಫ್ರೆಂಡ್ಲಿ ಆಗಿರೋದು, ಏದೋ ಕೋ ಸಿಂಗರು ಆ ತರ ಅಲ್ಲ, ನಾವು ಫ್ರೆಂಡ್ಸ್ ಆಗಿದ್ದೀವಿ. ರೆಕಾರ್ಡಿಂಗ್ ಅಲ್ಲಿ ನಾವಿಬ್ರು ಗಲಾಟೆ ಮಾಡ್ಕೊಳ್ತೀವಿ, ಜಗಳ ಮಾಡ್ಕೊಳ್ತೀವಿ, ಮತ್ತೆ ಮಕ್ಕಳ ಹಾಗೆ ಜಗಳ ಮಾಡ್ಕೊಂಡು ಮತ್ತೆ ತಕ್ಷಣ ಸರಿ ಆಗ್ತಾರೆ. ಅದೇ ತರ ನಾವು ಕೂಡ ನಾವು ಹಾಡು ಜೊತೆಯಲ್ಲಿ ಆಟ ಆಡಿದ್ದೀವಿ, ಮ್ಯೂಸಿಕ್ ಜೊತೆಯಲ್ಲಿ ಆಟ ಆಡಿದ್ದೀವಿ ನಾವಿಬ್ರು. ಒಂದು ಪೋಟಿ, ಇಬ್ಬರಿಗೂ ಕಾಂಪಿಟೀಷನ್, ನೀನು ಚೆನ್ನಾಗಿ ಆಡ್ತೀಯ ನಾನು ಚೆನ್ನಾಗಿ ಆಡ್ತೀಯ, ಆ ತರ ಆಡಿದ್ದೀವಿ ನಾವು ಒಳ್ಳೆ ಒಳ್ಳೆ ಸಾಂಗ್ಸು. ಆಮೇಲೆ ಒಂದ್ ದಿವಸ ಮೂರು ತಿಂಗಳು ಮುಂಚೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ನಡೆದಿದೆ. ಪ್ರೋಗ್ರಾಮ್ಗೆ ಬಾಲಸುಬ್ರಹ್ಮಣ್ಯಂ ಬಂದ್ರು. ಬಂದು ಇಲ್ಲಿ ಪ್ರೋಗ್ರಾಮ್ ಬಂದಾಗ ಮುಂದಿನ ದಿವಸ ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಗೆ ಬಂದು ನಮ್ಮ ಮಗನ ಹತ್ರ ನನ್ನ ಹತ್ರ ತುಂಬಾ ಮಾತಾಡಿ ಆಮೇಲೆ ಸೆಲ್ಲಲ್ಲಿ ಸಾಂಗ್ಸ್ ಎಲ್ಲ ಕೇಳಿಸಿ ತುಂಬಾ ಇಲ್ಲೇ ಊಟ ಮಾಡಿ ತುಂಬಾ ಹೊತ್ತಿದ್ದು ಹೋದ್ರಿ. ನಾವು ಒಂದು ವಿಷಯ ಏನಂದ್ರೆ, ಕೋಇನ್ಸಿಡೆಂಟ್ ಆಗಿ ನಾನು ಕೊನೆಯ ಪ್ರೋಗ್ರಾಮ್ ಮೈಸೂರಲ್ಲಿ ಹಾಡಿದೆ, ಅವ್ರು ಕೂಡ ಕೊನೆಯ ಪ್ರೋಗ್ರಾಮ್ ಬಾಲಸುಬ್ರಹ್ಮಣ್ಯಂ ಕೂಡ ಮೈಸೂರಲ್ಲಿ ಹಾಡಿದ್ದಾನೆ ಇದುವರೆಗೂ, ಮತ್ತೆ ಎಲ್ಲಿ ಎಲ್ಲಿ ಹಾಡ್ಲಿಲ್ಲವಲ್ಲ. ಆಮೇಲೆ ನನ್ನ ಮ್ಯೂಸಿಕಲ್ಲಿ ಅವರು ಹಾಡಿದ್ದಾರೆ, ಅವ್ರ ಮ್ಯೂಸಿಕಲ್ಲಿ ನಾನು ಹಾಡಿದೆ. ಅವ್ರು ಎಷ್ಟೋ ಕನ್ನಡದಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ದಾರೆ, ಬೇಟೆ ಅದೆಲ್ಲ ಕನ್ನಡದಲ್ಲಿ ಕೂಡ ನಾನು ಹಾಡಿದ್ದೀನಿ ಅವ್ರ ಮ್ಯೂಸಿಕಲ್ಲಿ. ನಾನು ಪ್ರೈವೇಟ್ ಸಾಂಗ್ಸ್ ಸಿನಿಮಾ ಕೂಡ ಮಾಡಿದ್ದೆ, ಅದರಲ್ಲಿ ಕೂಡ ಅವ್ರು ಹಾಡಿದ್ದಾರೆ. ಈ ತರ ನಾವು ತುಂಬಾ ಕ್ಲೋಸ್ ಆಗಿ ಇದ್ದೀವಿ. ಕೊನೆಗೆ ಹಾಸ್ಪಿಟ್ಲ್ಗೆ ಹೋದ್ರು, ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾರೆ, ಇನ್ನು ಬರ್ತಾರೆ, ಇನ್ನು ಬರ್ತಾರೆ ಅಂತ ನೆನ್ಸರೆ ಹಾಗೆ ಹೋಗ್ಬಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಲಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಮಾತಾಡ್ಬೇಕಂತ ನೆನ್ಸಿದೆ, ಮಾತಾಡ್ರೆ ಅವಳು ಬರ್ತಾ ಇದೆ, ಅದಕ್ಕೆ ಮಾತಾಡಲಿಲ್ಲ. ಇವತ್ತು ಮಾತಾಡಿದೆ, ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕ್ಷಮಿಸಿರಿ.